ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗಾಯತ್ರಿ ಹೆಗಡೆ. ಆಯುಸತ್ವ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಕಣ್ಣಿನ ರಕ್ಷಣೆ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಕೊಡಲು ಇಚ್ಛಿಸುತ್ತೇನೆ. ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ ಅಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳಲ್ಲೂ ಕಣ್ಣಿಗೆ ಪ್ರಮುಖವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಅದರ ಜಾಗೃತಿ ಹೇಗೆ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೇನೆ. ಇವತ್ತಿನ ಕಾಲದಲ್ಲಿ ಫುಡ್, ಆರೋಗ್ಯಕರವಾದ ಆಹಾರ ಅತಿ ಮುಖ್ಯ. ಅದರಲ್ಲೂ ಕಣ್ಣಿಗೆ ಮೇನ್ಲಿ ವೈಟಮಿನ್ ಎ, ವೈಟಮಿನ್ ಸಿ ಮತ್ತು ವೈಟಮಿನ್ ಇ ತುಂಬಾ ಉಪಯುಕ್ತವಾಗಿದೆ. ಆಹಾರ ಪದಾರ್ಥದಲ್ಲಿ ಸೊಪ್ಪಿನ ಪದಾರ್ಥಗಳು, ಅದರಲ್ಲೂ ಹೊಂಗೆನೆ ಸೊಪ್ಪು, ಮೆಂತೆ ಸೊಪ್ಪು, ಫ್ರೂಟ್ಸಲ್ಲಿ ದ್ರಾಕ್ಷಿ, ದಾಳಿಂಬೆ, ಒಣದ್ರಾಕ್ಷಿ ಮೇನ್ಲಿ, ಮತ್ತು ನಟ್ಸಲ್ಲಿ ನಾವು ನೆಲಗಡಲೆ ಹೇಳ್ಬೋದು ಅಥವಾ ಬಾದಾಮ್ ಹೇಳ್ತೀವಿ, ಇದೆಲ್ಲ ಕಣ್ಣಿಗೆ ತುಂಬ ಉತ್ತಮವಾಗಿದೆ. ಹಾಗೆಯೇ ಈಗಿನ ಕಾಲದಲ್ಲಿ ಎಲ್ಲರೂ ಹೆಚ್ಚಾಗಿ ಕಂಪ್ಯೂಟರ್ ಮತ್ತು ಮೊಬೈಲ್ನ ಯೂಸ್ ಮಾಡ್ತೇವೆ. ಅದರ ಲೈಟ್ ರೇಸಿಂದ ಕಣ್ಣಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಹೆಚ್ಚಾಗಿ ರಾತ್ರಿ ಹೊತ್ತು ಕತ್ತಲಲ್ಲಿ ಮೊಬೈಲ್ನ ಲೈಟ್ ಹೈ ಬ್ರೈಟ್ನೆಸ್ಸಲ್ಲಿ ನೋಡದೇ ಇರೋದೇ ಒಳ್ಳೆಯದು. ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋರಿಗೆ ಯೂಶಲಿ ಡ್ರೈ ಐಸ್ ಅಂತ ಒಂದು ತೊಂದರೆ ಬರುತ್ತೆ. ಅಂದರೆ ಸಾಯಂಕಾಲ ಆಗುವಾಗ ಕಣ್ಣು ಸ್ಟ್ರೈನ್ ಆಗೋದು, ಕಣ್ಣಿನ ನೀರು ಬರೋದು ಅಥವಾ ಕಣ್ಣು ಚುಚ್ಚಿದಂಗಾಗೋದು, ಕಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗಿರೋ ತೊಂದರೆ ಬರ್ಬೋದು. ಅದನ್ನು ನಾವು ಡ್ರೈ ಐಸ್ ಇದ್ದೀವಿ, ಕೆಲವರನ್ನು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತಲೂ ಕರೀತಾರೆ. ಸೊ ಅದಕ್ಕೋಸ್ಕರ ಏನು ಮಾಡ್ಬೋದು? ಫಸ್ಟ್ ಆಫ್ ಆಲ್, ಕಂಪ್ಯೂಟರ್ ಸ್ಕ್ರೀನ್ ನಮ್ಮ ಕಣ್ಣಿನ ಲೆವೆಲ್ಗಿಂತ ಸ್ವಲ್ಪ ಕಡಿಮೆ ಇರಬೇಕು. ಬ್ರೈಟ್ನೆಸ್ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಸೆಟ್ ಮಾಡ್ಕೊಂಡಿರಬೇಕು. ಮತ್ತು ಮೂರನೇದು ರೂಲ್ ಆಫ್ 20, ಅಂದರೆ ಎವ್ರಿ 20 ಮಿನಿಟ್ಸ್, ಪ್ರತಿ 20 ನಿಮಿಷಕ್ಕೆ ನಾವು 20 ಫೀಟ್ ದೂರ ಇರುವ ವಸ್ತುವನ್ನು ನೋಡಬೇಕು, ಮತ್ತು 20 ಸೆಕೆಂಡ್ಸ್ ತನಕ ಆ ದೂರದ ವಸ್ತುವನ್ನು ನೋಡಬೇಕು, ಮತ್ತು ಒಂದು 10 ಸಲ ಆದರೂ ಕಣ್ಣನ್ನು ಬ್ಲಿಂಕ್ ಮಾಡಬೇಕು ಅಥವಾ ಕಣ್ಣು ಮಿಟುಕಿಸ್ಬೇಕು. ಇದು ಮಾಡೋದ್ರಿಂದ ಒಂದೇ ಕಡೆ ನೋಡಿ ಕಣ್ಣಿಗೆ ಸ್ಟ್ರೈನ್ ಆಗೋದನ್ನು ತಪ್ಪಿಸ್ಬೋದು. ಹಾಗೆಯೇ ಸಾಯಂಕಾಲದ ಹೊತ್ತು ಮನೆಗೆ ಬಂದ ತಕ್ಷಣ ಕಣ್ಣನ್ನು ಶುಭ್ರವಾದ ನೀರಲ್ಲಿ ತೊಳ್ಕೋಬೇಕು. ಮತ್ತು ಮಲಗೋಕ್ಕಿಂತ ಮುಂಚೆ ಕಣ್ಣಿಗೆ ಹರಳೆಣ್ಣೆಯ ಕಣ್ಣ ಸುತ್ತಲೂ ಅಥವಾ ಕಣ್ಣಿನ ಮೇಲೆ ಹರಳೆಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಹಚ್ಕೊಂಡ್ರು ಕೂಡ ಈ ಡ್ರೈ ಐಸದ್ದು ಪ್ರಾಬ್ಲಮ್ ತುಂಬಾ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ಆಯುರ್ವೇದದಲ್ಲಿ ಅಭ್ಯಂಗಕ್ಕೆ ತುಂಬಾ ಮಹತ್ವವನ್ನು ಕೊಟ್ಟಿದ್ದಾರೆ. ಸ್ಪೆಷಲಿ ಶಿರೋ ಅಭ್ಯಂಗ ಅಂದ್ರೆ ತಲೆಗೆ ಸರಿಯಾಗಿ ಎಣ್ಣೆನ ಮಸಾಜ್ ಮಾಡುವಂಥದ್ದು. ಪಾದ ಅಭ್ಯಂಗ ಅಂದ್ರೆ ಪಾದದ ತಲೆಗಳಿಗೆ ಎಣ್ಣೆಯನ್ನ ಮಸಾಜ್ ಮಾಡುವಂಥದ್ದು. ಇದರಿಂದ ಕೂಡ ಕಣ್ಣಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಇನ್ನೊಂದು ನಾನೇನು ಹೇಳಬೇಕು ಅಂದ್ಬಿಟ್ಟು ಅಂದರೆ ಈ ಧೂಳಿಗೆಲ್ಲ ಹೋದ ಕಣ್ಣಲ್ಲಿ ಧೂಳು ಬಿದ್ದರೆ ಅಥವಾ ಕಣ್ಣಲ್ಲಿ ಏನಾದರೂ ಹೋದರೆ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ, ಕಣ್ಣು ಉಜ್ಜಿಕೊಳ್ಳೋದು. ಆ ಥರ ಕಣ್ಣನ್ನು ಉಜ್ಜಿಕೋಬಾರ್ದು. ಆದಷ್ಟು ಬೇಗ ಹೋಗಿ ಶುಭ್ರವಾದ ನೀರಲ್ಲಿ ಕಣ್ಣನ್ನು ಚೆನ್ನಾಗಿ ಸ್ಪ್ರಾಶ್ ಮಾಡಿ ತೊಳ್ಕೋಬೇಕು. ಮತ್ತು ಏನಾದರೂ ತೊಂದರೆ ಇದ್ದಲ್ಲಿ ಡಾಕ್ಟರ್ ಹತ್ರ ಹೋಗಬೇಕು. ನೀವೇ ಸೆಲ್ಫ್ ಮೆಡಿಕೇಷನ್ ಏನು ಮಾಡಲಿಕ್ಕೆ ಹೋಗಬಾರ್ದು.